ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಹುಟ್ಟಿದ ಮಗುವನ್ನು ಸಾಕಲು ಸಾಧ್ಯವಾಗದೆ ಮಾರಾಟ ಮಾಡಲು ಯತ್ನಿಸಿದ ತಾಯಿ ಸೇರಿ ಐವರ ಬಂಧನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಿಡುಗಡೆಗೆ ಆಗ್ರಹಿಸಿ ಹಾಸನದಲ್ಲಿ ಪಂಜಿನ ಮೆರವಣಿಗೆ. ಮತ್ತು ಜನವರಿ 5-11 ಗಮಕ ಹಬ್ಬ ಕವಿ ನಮನ. ಕರ್ನಾಟಕ ಗಮಕ ಕಲಾ ಪರಿಷತ್ ಜಿಲ್ಲಾಧ್ಯಕ್ಷರಾದ ಕಲಾಶ್ರೀ ಗಣೇಶ್ ಉಡುಪ ಹೇಳಿಕೆ. ವಾರ್ತೆಗಳ ವಿವರ. ಹುಟ್ಟಿದ ಮಗುವನ್ನ ಸಾಕಲು ಸಾಧ್ಯವಾಗದೆ ಮಾರಾಟ ಮಾಡಲು ಯತ್ನಿಸಿದ ತಾಯಿ ಸೇರಿ 5 ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 3 ಮಕ್ಕಳ ರಕ್ಷಣಾ ಅಧಿಕಾರಿ ಕಾಂತರಾಜು ನೀಡಿರುವ ದೂರಿನ ಆಧಾರದಲ್ಲಿ ತನಿಖೆ ನಡೆಸಿದಾಗ ಮಗು ಸಾಗಾಣೆ ಮತ್ತು ಮಾರಾಟ ನಡೆದಿರುವ ಬಗ್ಗೆ ಸತ್ಯಾಂಶ ಹೊರಬಂದಿದೆ. ಆರೋಪಿಗಳಾದ ಸುಬ್ರಹ್ಮಣ್ಯ, ಶ್ರೀಕಾಂತ್ ಎಂಬುವವರು ತಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಗಿರಿಜಾ ಎಂಬುವವರ ಮಗುವನ್ನು ಉಷಾ ಎಂಬುವವರಿಗೆ ಮಾರಾಟ ಮಾಡಿದ್ದಾರೆ ಎಂಬುದನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅದರ ಅನ್ವಯ ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಪ್ರಕರಣದಲ್ಲಿ ಈವರೆಗೆ ಯಾವುದೇ ಹಣದ ವಹಿವಾಟು ಕಂಡುಬಂದಿಲ್ಲ. ಈಗಾಗಲೇ ಈ ಪ್ರಕರಣದ ಪೈಕಿ 5 ಬಂಧನ ಮಾಡಲಾಗಿದ್ದು ತನಿಖೆ ಆರಂಭಿಸಿದ್ದೇವೆ. ಜೊತೆಗೆ ಆಶಾ ಕಾರ್ಯಕರ್ತೆ ಗಿರಿಜಾ ಎಂಬುವವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಿದ್ದು ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. 3/1/2024 ಕಾಂತರಾಜ್ ಅವರು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಸಕಲೇಶ್ಪುರ ತಾಲೂಕು ಅವರು ಕೊಟ್ಟಿರುವ ದೂರಿನ ಮೇರೆಗೆ ನಾವು ಒಂದು ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ. ಈ ಪ್ರಕರಣದ ಹಿನ್ನೆಲೆ ಏನಂದ್ರೆ, ಸುಬ್ರಹ್ಮಣ್ಯ ಅವರು, ಶ್ರೀಕಾಂತ್ ಅವರು ಸೇರಿ ಅವರು ತೋಟದಲ್ಲಿ ಕೆಲಸ ಮಾಡ್ತಾ ಇರುವ ಗಿರಿಜಾ ಅವರಿಗೆ ಒಂದು ಮಗುವನ್ನಾಗುತ್ತೆ. ಆ ಮಗುವನ್ನು ಉಷಾ ಎಂಬುವವರಿಗೆ ಮಾರಾಟ ಮಾಡಿದಾರಂತ. ಈ ಮಾರಾಟ ಮಾಡೋದಕ್ಕೆ ಸುಮಿತ್ರಾ ಆಶಾ ಅಂಗನವಾಡಿ ಕೆಲಸ ಮಾಡ್ತಾ ಇರೋದ್ರ ಸಹಾಯವನ್ನು ತೆಗೆದುಕೊಂಡು ಈ ಮಾರಾಟವನ್ನು ಮಾಡಿದಾರಂತ ದೂರನ್ನು ದಾಖಲುಪಡಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಮಗು 13/11/2023 ಹೆತ್ತೂರು PHCಯಲ್ಲಿ ಹುಟ್ಟಿದೆ. ಹುಟ್ಟಾದ 2 ಆದಮೇಲೆ 15 ಮಗುವನ್ನು ತೋಟದ ಮನೆಗೆ ಕರ್ಕೊಂಡು ಬಂದಿದ್ದಾರೆ. 16 ಬೆಳಿಗ್ಗೆ ಸುಮಾರು 5 ಬೆಳಿಗ್ಗೆ ಸಮಯದಲ್ಲಿ ಮಗುವನ್ನು ಹಾಸನಲ್ಲಿ ಇರುವ ಉಷಾ ಅವರಿಗೆ ಮಾರಾಟ ಮಾಡಿದಾರಂತ ದೂರನ್ನು ನೀಡಿದ್ದಾರೆ. ಇದರಲ್ಲಿ ಸದ್ಯಕ್ಕೆ ಹಣಕಾಸಿನ ವಿಚಾರ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಅದನ್ನು ನಾವು ತನಿಖೆ ಮಾಡ್ತಾ ಇದ್ವಿ. ಇದರಲ್ಲಿ ದುಡ್ಡಿನ ವಿಚಾರ ಇದೆಯಾ, ಇಲ್ಲ ಇದು ಇವರು ಒಬ್ಬರೇ ಇವ್ರ ಜಮೀನಲ್ಲಿ ಕೆಲಸ ಮಾಡ್ತಾರೆ ಒಬ್ಬರೇ ಮಾಡ್ತಾ ಇದ್ರ, ಇಲ್ಲ ಯಾರು ಅಂಗನವಾಡಿ ವರ್ಕರ್ ಯಾರಿದ್ದಾರೋ ಅವ್ರು ಇದು ಬರೀ ಈ ಮಗುನು ಮಾತ್ರ ಮಾರಾಟ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರ, ಇಲ್ಲ ಆಶಾ ವರ್ಕರ್ ಅವರು ಇದು ಮಾತ್ರ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡಿದಾರ, ಇದು ಈ ಮಗು ಮಾರಾಟ ಮಾಡಕ್ಕೆ ಮಾತ್ರ ಹೆಲ್ಪ್ ಮಾಡಿದಾರ, ಇಲ್ಲ ಬೇರೆ ಮಗುನು ಈ ರೀತಿ ಏನಾದ್ರು ಮಾಡಿದಾರ ಅಂತ ಹಿನ್ನೆಲೆ ಬಗ್ಗೆನೂ ನಾವು ತನಿಖೆಯನ್ನು ಮಾಡ್ತಾ ಇದೀವಿ. ಸದ್ಯಕ್ಕೆ 5 ದಸ್ತಗಿರಿ ಮಾಡಿ ನಾವು ತನಿಖೆಯನ್ನು ನಿರ್ವಹಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ TN ನಾರಾಯಣಗೌಡ ಅವರನ್ನ ಈ ಕೂಡಲೇ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ CD ಮನುಕುಮಾರ್ ನೇತೃತ್ವದಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಪಂಚಿನ ಮೆರವಣಿಗೆಯಲ್ಲಿ ಹೊರಟ 100 ಸಂಖ್ಯೆಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು BM ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯಿಂದ ಎನ್ನಾ ವೃತ್ತಕ್ಕೆ ಬಂದ ಅವರು ಬೆಂಗಳೂರಿನಲ್ಲಿ ಕರ್ವೇ ರಾಜ್ಯಾಧ್ಯಕ್ಷರಾದ TN ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ಅಭಿಯಾನ ಜಾಥಾದಲ್ಲಿ ಅನ್ಯಭಾಷೆಯ ನಾಮಫಲಕವನ್ನು ತೆಗೆಸಿ ಕನ್ನಡ ನಾಮಫಲಕ ಹಾಕಬೇಕೆನ್ನುವ ಉದ್ದೇಶದಲ್ಲಿ ಹೊರಟಾಗ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ಬಂಧನ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ಯಾವ ರೀತಿ ನಡೆಸಿಕೊಳ್ಳಬೇಕು ಎನ್ನುವ ಸೌಜನ್ಯ ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ. ಬೆಂಗಳೂರಿನಲ್ಲಿ ಪರಭಾಷಿಗರ ಹಾವಳಿ ಹೆಚ್ಚಾಗಿದ್ದು ಇಂತಹ ಸಂದರ್ಭದಲ್ಲಿ ಕನ್ನಡ ಅಭಿಯಾನ ಶುರು ಮಾಡುವ ವೇಳೆ ಕರವೇ ರಾಜ್ಯಾಧ್ಯಕ್ಷರನ್ನ ಬಂಧಿಸಿರುವುದನ್ನು ಖಂಡಿಸುತ್ತೇವೆ. ನಮ್ಮ ಕನ್ನಡ ಭಾಷಿಕರೇ ಅಲ್ಪಸಂಖ್ಯಾತರಾಗುವ ಪರಿಸ್ಥಿತಿ ಬಂದಿದೆ. ಬೇರೆ ರಾಜ್ಯದಿಂದ ವಲಸೆ ಬಂದಿರುವ ಇತರೆ ಭಾಷಿಕರು
ಬಂದು ಅವರಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ. ಇದೇ ರೀತಿ ಮುಂದುವರಿದರೆ ಕರ್ನಾಟಕವೇ ನಮ್ಮದು ಎಂದು ಕೇಂದ್ರಾಡಳಿತ ಪ್ರದೇಶ ಮಾಡಲು ಹೇಳಿಕೆ ಕೊಡಲು ಹಿಂಜರಿಯುವುದಿಲ್ಲ. ಇಂತಹ ವೇಳೆ ನಾವು ಹೋರಾಟ ಕೈಗೆತ್ತಿಕೊಂಡಾಗ ಬಂಧಿಸಿರುವುದು ಖಂಡನೀಯ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕರವೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಉತ್ತರ ಬಡಾವಣೆಯಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಆವರಣದಲ್ಲಿರುವ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಜನವರಿ 5-11 ಗಮಕ ಹಬ್ಬ ಕವಿ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಕಲಾಶ್ರೀ ಗಣೇಶ ಉಡುಪ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ಹಾಸನ, ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ, ಸಂಸ್ಕಾರ ಭಾರತಿ ಕರ್ನಾಟಕ, ಹಾಸನ ಜಿಲ್ಲಾ ಸಮಿತಿ ಹಾಗೂ ಹಾಸನ ನಗರ ಗೃಹ ನಿರ್ಮಾಣ ಸಹಕಾರಿ ಸಂಘ ನಿಯಮಿತ ಇವರ ಸಹಯೋಗದಲ್ಲಿ ಹಾಸನ ನಗರದ ಉತ್ತರ ಬಡಾವಣೆಯಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಆವರಣದಲ್ಲಿರುವ ಸಪ್ತಪದಿ ಸೌದಾಮಿನಿ ಸಭಾಂಗಣದ ಪದ್ಮಶ್ರೀ ಗಮಕ ಗಂಧರ್ವ ಕೀರ್ತಿಶೀಷ ಹೊಸಳ್ಳಿ ಕೇಶವಮೂರ್ತಿ ವೇದಿಕೆಯಲ್ಲಿ 2024 ಜನವರಿ 5 2024 ಜನವರಿ 11 ಪ್ರತಿದಿನ ಸಂಜೆ 5:30 ಸರಿಯಾಗಿ ಗಮಕ ಹಬ್ಬ ಕವಿ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ ನೀಡಲಿದ್ದಾರೆ ಎಂದರು. ಅದು ಬೇರೆ ಬೇರೆ ಕವಿಗಳನ್ನು ತಗೋತೀವಿ ನಾವು ಒಂದೊಂದು ವರ್ಷ. ಆ ಕವಿಗಳ ಮಹಾಕಾವ್ಯವನ್ನ ಖ್ಯಾತ ಗಮಕಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ನಾವು ಏನನ್ನ ಆಹ್ವಾನಿಸಿದ್ದು ಅವರು ಗಮಕಿಗಳು ವಾಚನವನ್ನು ಮಾಡಿದ್ರೆ ವ್ಯಾಖ್ಯಾನಕಾರರು ಅದರ ವ್ಯಾಖ್ಯಾನವನ್ನು ಮಾಡುವರು. ಇದು ಒಂದು ಗಮಕದ ರಸದೌಕರಣವನ್ನ ನಾವು 17 ವರ್ಷಗಳಿಂದ ನಗರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ನಾಳೆಯಿಂದ 5ನೇ ತಾರೀಕಿಂದ 11ನೇ ತಾರೀಕಿನವರೆಗೆ ಶುಕ್ರವಾರದಿಂದ ನೆಕ್ಸ್ಟ್ ಗುರುವಾರದವರೆಗೆ ನಗರದ ಸೀತಾರಾಮಾಂಜನೇಯ ಸೇವಾ ಸಮಿತಿಯ ಸೌದಾಮಿನಿ ಸಭಾಭವನದಲ್ಲಿ ನಡೆಯುತ್ತೆ. ನಾಳೆ 5:30 ಪ್ರಾರಂಭ ಆಗುವ ಕಾರ್ಯಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಸಿ ಸತ್ಯಭಾಮ ಮೇಡಮ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಕಾರ್ಯದರ್ಶಿ ರುಕ್ಮಿಣಿ ನಾಗೇಂದ್ರ, ಸಂಸ್ಕಾರ ಭಾರತಿ ಖಜಾಂಚಿ ಕುಮಾರಸ್ವಾಮಿ, ಪದಾಧಿಕಾರಿಗಳಾದ ಪೂಜಾ ರಘುನಂದನ್ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿದ್ದ ಶೆಡ್ಗೆ ಟ್ರಕ್ ನುಗ್ಗಿದ ಪರಿಣಾಮ ಶೆಡ್ಗೊಳಗೆ ಮಲಗಿದ್ದ 5 ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳಿಗೆ ಹೆಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಬಳಿ ಘಟನೆ ನಡೆದಿದೆ. ಮಂಗಳೂರಿನಿಂದ ಸಿಮೆಂಟ್ ತುಂಬಿಕೊಂಡು ಬೆಂಗಳೂರಿನ ಕಡೆಗೆ ತೆರಳುತ್ತಿದ್ದ ಟ್ರಕ್ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ಮಿಕರಿದ್ದ ಶೆಡ್ಗೆ ನುಗ್ಗಿದ ಸಂದರ್ಭದಲ್ಲಿ ಮಲಗಿದ್ದ ಕಾರ್ಮಿಕರಿಗೆ ಹಾಗೂ ಟ್ರಕ್ ಚಾಲಕ ಮತ್ತು ನಿರ್ವಾಹಕರಿಗೆ ಗಂಭೀರ ಗಾಯಗಳಾಗಿವೆ. ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟ್ಟದೊಂದು ಬ್ರೇಕ್, ಬ್ರೇಕ್ನ ನಂತರ ಅಮುಕ್ ವಾರ್ತೆಗಳು ಮುಂದುವರಿಯುತ್ತದೆ. ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ 7,000 ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು 3,00,000 ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. December 2-7 ಅವಕಾಶ. ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು. ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು bhimagold.com ಲಭ್ಯ. ಷರತ್ತುಗಳು ಅನ್ವಯ. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ No. 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್, ಪ್ಯೂರ್ ಬನಾರಸ್ ಸಿಲ್ಕ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 0817229639. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ.
ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್. ಹೀಗೆ 20 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನಿಮ್ಮ ಮನೆಗೆ ಅಥವಾ ಕಚೇರಿಗೆ ವಿನೂತನ ಮಾದರಿಯ ಮತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ? ಹಾಗಾದ್ರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ. ಸುಮಾರು 45 ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ. ನಿಮಗೆ ಬೇಕಾಗುವ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ. ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್. ಈಗ ಪಡೆಯಿರಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ. ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಮ್ ಮುಖ್ಯಸ್ಥರಾದ ಕುಮಾರ್ ಅಮೋಘ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ. ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ. ಇದಲ್ಲದೆ ಕಾಟ್, ಬೆಡ್, ಚೇರ್ಸ್, ಬೀನ್ ಬ್ಯಾಗ್, ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಫರ್ನಿಚರ್ಸ್, ರಿಂಗ್ ರಸ್ತೆ ಸರ್ಕಲ್, ಸಾಲಗಾಮೆ ಮುಖ್ಯ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9886259324. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ. ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಇಂದೇ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಗರದ ಹಾಗೂ ತಾಲೂಕಿನ ನಾನಾ ಭಾಗಗಳಲ್ಲಿ ಕಳವು ಪ್ರಕರಣಗಳು ನಡೆದಿದ್ದು, ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ತನಿಖೆ ವೇಳೆ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಕಾರ್ಯಾಚರಣೆಯಲ್ಲಿ ಒಟ್ಟು 7 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಕರಣದಲ್ಲಿ ಸೈಯದ್ ಉಮ್ಮರ್, ಹೇಮರಾಮ್ ಎಂಬ ಆರೋಪಿಗಳು ವಿವಿಧ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಇವರ ವಿರುದ್ದ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ವಿವಿಧ 9 ಪ್ರಕರಣಗಳಲ್ಲಿ ಚಿನ್ನಾಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದ ಮೈಸೂರಿನ ರಾಜೀವ್ ನಗರದ 45 ವರ್ಷದ ಸೈಯದ್ ಮತ್ತು ಮೈಸೂರಿನ ಅಶೋಕ ರಸ್ತೆಯ ಸಂತೋಷ್ ಗೋಲ್ಡ್ ಪ್ಯಾಲೆಸ್ ಸಮೀಪದ ವಾಸಿ 35 ವರ್ಷದ ಹೇಮರಾಮ್ ಎಂಬ ಆರೋಪಿಗಳಿಬ್ಬರನ್ನು ಬಂಧಿಸಿ 5,50,000 ರು ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು.
ಸಬ್ ಡಿವಿಷನ್ ಲಿಮಿಟ್ಸ್ ಅಲ್ಲಿ ಕೆಲವೊಂದು ಕಡೆ ಚೈನ್ ಸ್ನಾಚಿಂಗ್ ಅಂತೂ ಆಗ್ತಾ ಇತ್ತು. ಅದರಲ್ಲಿ ಸುಮಾರು ನವಂಬರ್ ಲಾಸ್ಟ್ ವಾರದಿಂದ ಡಿಸೆಂಬರ್ 1ನೇ ವಾರ ತನಕ ಕೆಲವೊಂದು ಚೈನ್ ಸ್ನಾಚಿಂಗ್ ಪ್ರಕರಣ ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸುವಾಗ ಈ ಚೈನ್ ಸ್ನಾಚಿಂಗ್ ಅನ್ನು ಮಾಡುವವರು ಸೈಯದ್ ಉಮರ್ ಅಂತ ಗೊತ್ತಾಯಿತು. ಇವರು ಮೂಲತಃ ಮೈಸೂರಿನವರು. ಈಗಾಗಲೇ ಅವ್ರ ಮೇಲೆ ಮೈಸೂರು ಸಿಟಿಯಲ್ಲಿ MO ಕಾರ್ಡ್ ಅಂತ ಓಪನ್ ಆಗಿತ್ತು. ಇವರು ಮೋಡಸ್ ಆಪರೇಂಡಿ ಅಂದ್ರೆ ಒಬ್ಬರೇ ಬೈಕಲ್ಲಿ ಬಂದು ಚೈನ್ ಸ್ನಾಚಿಂಗ್ ಅಂತ ಮಾಡಿಕೊಂಡು ಹೋಗೋರು. ಮತ್ತು ಇವ್ರದ್ದು ಮೇನ್ ಪ್ಲೇಸ್ ಆಫ್ ಅಟ್ಯಾಕ್ ಬಂದು ರೆಸಿಡೆನ್ಷಿಯಲ್ ಏರಿಯಾಸ್ ಅಂಡ್ ಔಟ್ಸ್ಕರ್ಟ್ಸ್, ನಮ್ಮದು ರಿಂಗ್ ರೋಡ್ ಮತ್ತು 80 ಫೀಟ್ ರೋಡಲ್ಲಿ ಏನು ಜನ ಓಡಾಟ ಕಡಿಮೆ ಇದೆ, ಮತ್ತು ರೆಸಿಡೆನ್ಷಿಯಲ್ ಏರಿಯಾ ಆದ್ರೂ ಸಹ ಓಡಾಟ ಇಲ್ಲಿ ಜನ ಓಡಾಟ ಕಡಿಮೆ ಇದೆ, ಆ ಪ್ಲೇಸಲ್ಲಿ ಟಾರ್ಗೆಟ್ ಮಾಡಿ ಅಲ್ಲಿ ಬರುವ ಹೆಣ್ಮಕ್ಳನ್ನು ಟಾರ್ಗೆಟ್ ಮಾಡಿ ಮಾಡೋದೇ ಅವ್ರದ್ದು ಮೋಡಸ್ ಇತ್ತು. ನಾವು ತನಿಖೆಯನ್ನು ಮುಂದುವರಿಸುವಾಗ ಸೈಯದ್ ಉಮರನ್ನು ಪತ್ತೆ ಮಾಡಿ ಅವರು ಈ ಗೋಲ್ಡ್ ಅನ್ನು ಮಾರಾಟ ಮಾಡೋರು ಹೇಮರಾಮ್ ಅವರು. ಅವರು ಮೈಸೂರು ಸಿಟಿಯಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡಿರೋರು. ಇವರದಾದ್ಮೇಲೆ ಒಂದು ನಮಗೆ ಸುಮಾರು ಒಂದು 9 ಪ್ರಕರಣವನ್ನು ನಮಗೆ ಪತ್ತೆ ಆಗಿದೆ. 2021ರಲ್ಲಿ ಸೇರುವ ಒಂದು ಪ್ರಕರಣ ಮತ್ತು 2023ರಲ್ಲಿ ಆಗಿರುವ 8 ಪ್ರಕರಣವನ್ನು ನಮಗೆ ಪತ್ತೆ ಆಗಿದೆ. ಇದರಲ್ಲಿ ಸುಮಾರು 550,000 ವ್ಯಾಲ್ಯೂ ಗೋಲ್ಡ್, ಅರೌಂಡ್ 110 grams ಆಫ್ ಗೋಲ್ಡ್ ಅನ್ನು ರಿಕವರಿ ಆಗಿದೆ. ನಾವು ಈ ಶೀಘ್ರವಾಗಿ ಯಾರು ವಿಕ್ಟಿಮ್ಸ್ ಯಾರಿದ್ದಾರೋ ಅವ್ರಿಗೂ ನಾವು ವಾಪಸ್ ಕೊಡೋಕ್ಕೆ ಪ್ರಾಪರ್ಟಿ ರಿಟರ್ನ್ ಪ್ರಾಪರ್ಟಿ ಪರೇಡ್ ಮಾಡಿಸಿ ಅವ್ರಿಗೂ ವಾಪಸ್ಸನ್ನು ನಾವು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ನಗರದಲ್ಲಿ ಅತಿ ದೊಡ್ಡ ಬಿಲ್ಡ್ ಟೆಕ್ 2024 ಪ್ರದರ್ಶನವನ್ನ ಇದೇ ಜನವರಿ 5-7 ಆಯೋಜಿಸಲಾಗಿದೆ ನಗರದ BM ರಸ್ತೆ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಎಂದು ಹಾಸನ ಜಿಲ್ಲಾ ಕನ್ಸಲ್ಟೆಂಟ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೆಚ್ ಮುರಳೀಧರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಹಾಸನ ಜಿಲ್ಲಾ ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಮತ್ತು ಯುಎಸ್ ಕಮ್ಯುನಿಕೇಷನ್ ವತಿಯಿಂದ ಬಿಲ್ಡ್ ಟೆಕ್ 2024 ಎಂಬ ಹೆಸರಿನ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನವನ್ನು ದಿನಾಂಕ 5, 6 ಮತ್ತು 7 ಜನವರಿ 2024 ಮೂರು ದಿನಗಳ ಕಾಲ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು, ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್ ಉತ್ಪಾದನೆಗಳು ನೇರವಾಗಿ ಗ್ರಾಹಕರಿಗೆ ತಲುಪುವಂತೆ ಒಂದೇ ಸೂರಿನಡಿಯಲ್ಲಿ ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಕಟ್ಟಿಸಲಿಕ್ಕೆ ಪ್ರಾರಂಭಿಸಿದವರು, ಮುಕ್ತಾಯದ ಹಂತದಲ್ಲಿರುವವರು ಪ್ರದರ್ಶನಕ್ಕೆ ಭೇಟಿ ನೀಡಿ ಸಮಗ್ರ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದರು. ಇದರಲ್ಲಿ ನಾವು ವೆರೈಟೀಸ್ ಆಫ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮೀನ್ಸ್ ಲೋ ಕಾಸ್ಟ್ ಆಗಿರ್ಬೋದು, ಹೈಯರ್ ಮೀಡಿಯಂ ಕಾಸ್ಟ್, ಹೈಯರ್ ಕಾಸ್ಟ್, ಪ್ರತಿಯೊಂದು ಮೆಟೀರಿಯಲ್ಸ್ ಡಿಸ್ಪ್ಲೇ ಇರುತ್ತೆ. ಈ ಎಕ್ಸಿಬಿಷನ್ನಲ್ಲಿ ನಮ್ಮ ಹಾಸನ ಜನತೆಗೆ ಒಂದು ಸಂಪೂರ್ಣ ಮಾಹಿತಿ, ಉಚಿತ ಮಾಹಿತಿ, ಏನು ಅವರು ಒಂದು ಸೈಟ್ ತಗೊಳ್ಳೋ ಮನಸ್ಸು ಮಾಡಿದ್ರು ಅದೊಂದು ಸೈಟ್ ತಗೊಳ್ಳೋಕ್ಕೆ ಲೊಕೇಶನ್ ಆಗಲಿ ಡಾಕ್ಯುಮೆಂಟೇಷನ್ ಆಗಲಿ ಏನು ಬೇಕು ಅದು ಪ್ರತಿಯೊಂದು ಉಚಿತವಾಗಿ ಮಾಹಿತಿ ಕೊಡ್ತೀನಿ. ಇಂಜಿನಿಯರ್ಸ್ ಕಡೆಯಿಂದ ಮನೆ ಕಟ್ತಾ ಇರೋರು ಕಟ್ಟಕ್ಕೆ ಪ್ರಾರಂಭಿಸಿದವರು ವೆರೈಟೀಸ್ ಆಫ್ ಮೆಟೀರಿಯಲ್ಸ್ ಅಂದರೆ ಟೈಲ್ಸ್ದೇ ಆಗ್ಬೋದು, ಪೇಂಟ್ದೇ ಆಗ್ಬೋದು, ಪ್ರತಿಯೊಂದು ಮೆಟೀರಿಯಲ್ಸ್ನ ಡಿಫ್ರೆಂಟ್ ವೆರೈಟೀಸ್ನ ಒಂದೇ ರೂಪಲ್ಲಿ ನಾವು ಅರೇಂಜ್ ಮಾಡಿದ್ವಿ. ಅದು ಪ್ರತಿಯೊಂದು ಜನತೆಗೆ ಉಚಿತವಾಗಿ ಮಾಹಿತಿ ಸಿಗಲಿ ಅಂತ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದ್ಮೇಲೂ ಅವರು ಏನಾದ್ರು ಕೆಲವರು ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಪರ್ಚೇಸ್ ಮಾಡ್ಬೇಕಂದ್ರೆ ಅದು ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಏನಾದ್ರು ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಪರ್ಚೇಸ್ ಮಾಡೋ ಅಂತಾರು, ಇಲ್ಲ ತಗೊಳಕ್ಕೆ ಇಷ್ಟ ಇಲ್ಲದೇ ವಿತ್ ಮೆಟೀರಿಯಲ್ಸ್ ಏನಾದ್ರು ಸಬ್ ಕಾಂಟ್ರಾಕ್ಟ್ ಕೊಡೋಂತ ಇಂಜಿನಿಯರ್ಸ್ ಬೇಕು ಅಂದ್ರೆ ಅಲ್ಲೇ ಮಾಹಿತಿ ಲಭ್ಯ ಕೊಡ್ತೀವಿ. ಪ್ರತಿಯೊಂದು ಬಿಲ್ಡಿಂಗ್ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಅದೊಂದು ಎಕ್ಸಿಬಿಷನ್ ಒಂದೇ ರೂಪದಲ್ಲಿ ಉಚಿತವಾಗಿ ಆಯೋಜಿಸುತ್ತಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ HR ದೀಪಕ್, ಜಂಟಿ ಕಾರ್ಯದರ್ಶಿ R ಬಾಬು, ಖಜಾಂಚಿ HS ಯೋಗನಾಥ್, BR ಲೋಕೇಶ್ ಉಪಸ್ಥಿತರಿದ್ದರು.
ಶ್ರೀ ಋಷಿಶ್ರೀ ವಿದ್ಯಾಸಂಸ್ಥೆ ಆವರಣದಲ್ಲಿ ಹಾಸನ ಜಿಲ್ಲಾ ಖಾಸಗಿ ಅನುದಾನರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ವಾರ್ಷಿಕ ಮಹಾಸಭೆಯನ್ನ ಶನಿವಾರ ಏರ್ಪಡಿಸಲಾಗಿದೆ ಎಂದು ತಾಲೂಕು ಖಾಸಗಿ ಅನುದಾನರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಎಆರ್ ರವಿಕುಮಾರ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಖಾಸಗಿ ಶಾಲೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಬರುತ್ತಿದೆ ಮತ್ತು ಕೊರೋನಾ ಸಂಕಷ್ಟದ ಸಮಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನುಭವಿಸಿದ ಸಮಸ್ಯೆಗಳ ಸರಮಾಲೆಯನ್ನ ಮೀರಿ ಇಂದು ತನ್ನತನವನ್ನ ಉಳಿಸಿಕೊಂಡು ಚೇತರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಭೂಪರಿವರ್ತನೆ, ಅಗ್ನಿನಂದನ ಅಳವಡಿಕೆ ಹಾಗೂ ಇನ್ನಿತರೆ ಅನಾವಶ್ಯಕ ಸಮಸ್ಯೆಗಳನ್ನ ಸರ್ಕಾರ ಹೇರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈಗಲೂ ನೀವು ಹೋಗಿ ನೋಡ್ಬೋದು, ನಮಗೆ ಕಟ್ಟಡ ಕಟ್ಟೋದಕ್ಕೆ ಬಂಡವಾಳ ಹಾಕೋದಕ್ಕೆ ಮತ್ತು ಎಲ್ಲದಕ್ಕೂ ಓನಾಗಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಶಾಲೆಯ ಅಭಿವೃದ್ಧಿಗೋಸ್ಕರ ಶಾಲೆಯನ್ನ ನಡೆಸತಕ್ಕಂಥವ್ರು ಬಂಡವಾಳ ಹಾಕಿರ್ತಾರೆ. ನಮ್ಮ ಶಾಲೆಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಡೋನರ್ಸಿಂದ ನಾವು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಈಗಲೂ ಹೋಗಿ ನೋಡ್ಬೋದು ನೀವು, ನಮ್ಮದು ಕ್ಲಿಯರ್ ಕಟ್ಟಾಗಿದೆ, ಅಟ್ಟ ಪಾರಲ್ಲಿ ನಡೀತಾ ಇದೆ. ಅಂದ್ರೆ ಇಲ್ಲೇನು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಶಾಲೆಗಳನ್ನ ನಡೆಸ್ತಾ ಇಲ್ಲ ಅನ್ನೋದು ಮನದಟ್ಟು ಮಾಡ್ಕೋಬೇಕು ನೀವೆಲ್ಲನೂ. ಅದ್ರ ಜೊತೆನಲ್ಲಿ ಎಲ್ಲೋ ಕೆಲವು ಖಾಸಗಿ ಸಂಸ್ಥೆಗಳು ದುಡ್ಡು ಮಾಡಿರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ 80% to 85% ಕಷ್ಟದಲ್ಲೇ ಶಾಲೆಗಳನ್ನ ನಡೆಸ್ತಾ ಇದ್ದೀವಿ. ಅನಿವಾರ್ಯ ಸ್ಥಿತಿ, ಯಾಕೆ ಅಂತಂದ್ರೆ ಮಕ್ಕಳು ಸೇರ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಜೊತೆನಲ್ಲಿ. ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ನಾವು ಉತ್ತಮವಾದ ಭವಿಷ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳು ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಕುಸುಮ ಏನು ಮಾಡ್ತಾ ಇದೆ ಅಂತಂದರೆ, ಶಿವರಾಮೇಗೌಡರ ನೇತೃತ್ವದ ಕುಸುಮ ಏನು ಮಾಡ್ತಾ ಇದೆ ಅಂದರೆ, ಪ್ರತಿ ವರ್ಷ ಒಂದು ಜನರಲ್ ಬಾಡಿ ಮಾಡ್ತಾ ಇದೆ. ಪ್ರತಿ ವರ್ಷ ಒಂದೊಂದು ಸ್ಥಳದಲ್ಲಿ ಜನರಲ್ ಬಾಡಿ ಮಾಡ್ತಾ ಇದೆ. ಒಂದ್ಸಲ ಹಾಸನದಲ್ಲಿ ನಡೀತು, ಅಶೋಕಗೌಡದಲ್ಲಿ ನಡೀತು, ಕಳೆದ ಬಾರಿ ಬೇಲೂರು ನಡೀತು, ಈಗ ಹೊಳೆನರಸೀಪುರದ ಆತಿಥ್ಯದಲ್ಲಿ ಜನರಲ್ ಬಾಡಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೊಸೂರು ರಮೇಶ್, ಶೋಭಾ ಬಾಲಕೃಷ್ಣ, ಸುರೇಶ್ ಗುರುಜಿ ಉಪಸ್ಥಿತರಿದ್ದರು. ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ದಿನದ 24 ಗಂಟೆ ವೈರ್ಲೆಸ್ ಮೂಲಕ ರೋಗಿ ಅತ್ಯಾಧುನಿಕ ಮೇಲ್ವಿಚಾರಣೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಹಿಮ್ಸ್ ನೂತನ ನಿರ್ದೇಶಕರಾದ ಡಾ ಸಂತೋಷ್ ತಿಳಿಸಿದರು. ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅತ್ಯಾಧುನಿಕ ಸೇವೆಯನ್ನ ಈ ಆಸ್ಪತ್ರೆ ಆರಂಭಿಸಿದ್ದು, ಕಳೆದ 20 ವರ್ಷಗಳಿಂದಲೂ ಉತ್ತಮ ಸೇವೆಯನ್ನ ರೋಗಿಗಳಿಗೆ ನೀಡುತ್ತಿದ್ದು, ಕಳೆದೆರಡು ದಶಕಗಳಿಗೂ ಹೆಚ್ಚು ಕಾಲ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ರೋಗಿಗಳಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಎಸ್ಎಸ್ಎಂ ಆಸ್ಪತ್ರೆ ಇದೀಗ ರೋಗಿಗಳು ಹಾಗೂ ವೈದ್ಯರಿಗೆ ಅನುಕೂಲವಾಗುವ ಅತ್ಯಾಧುನಿಕ ವೈರ್ಲೆಸ್ ಬಯೋಸೆನ್ಸರ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುತ್ತಿದೆ ಎಂದರು. ಎಸ್ಎಸ್ಎಂ ಈ ಹಾಸ್ಪಿಟ್ಲ್ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇದು, ಒಂದು ಒಳ್ಳೆಯದು ಬಯೋಸೆನ್ಸರ್ಸ್ ಇಂಟ್ರಡಕ್ಷನ್ ಮಾಡಿರ್ತಕ್ಕಂಥದ್ದು ಇಟ್ಸ್ ಅ ವೆರಿ ಗುಡ್ ಥಿಂಗ್. ಪೇಷಂಟ್ಸ್ಗೆ ಕ್ರಿಟಿಕಲ್ ಟೈಮ್ನಲ್ಲಿ ಎಸ್ಪೆಷಲಿ ECG ಕನೆಕ್ಟ್ ಮಾಡಿರ್ತಾರೆ. ಅದೇನಾದರೂ ಏರ್ಪೇರ್ ಆದಾಗ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ, ಡಾಕ್ಟರ್ಸ್ ಎಲ್ಲ ಇರ್ಬೋದು, ನರ್ಸಸ್ ಎಲ್ಲ ಇರ್ಬೋದು, ಇಮಿಡಿಯೇಟ್ಲಿ ಗೊತ್ತಾಗಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು, ಆಮೇಲೆ ಜೀವ ಉಳಿಸ್ತಕ್ಕಂಥದ್ದು ಇರುತ್ತೆ. ಆಮೇಲೆ BP ಕೂಡ ವೇರಿಯೇಷನ್ ಆಗ್ತಕ್ಕಂಥದ್ದು ಇಮಿಡಿಯೇಟ್ಲಿ ಸರಿ ಮಾಡ್ತಕ್ಕಂಥದ್ದು ಮೇನ್ಲಿ ಗೊತ್ತಾಗಬೇಕು ಡಾಕ್ಟರ್ಸ್ಗೆ ನರ್ಸಸ್ಗೆ ಗೊತ್ತಾಗಬೇಕು. ಅದು ಕಂಟಿನ್ಯೂಸ್ಲಿ ಮಾನಿಟರ್ ಆಗ್ತಕ್ಕಂಥದ್ದು ಈ ಬಯೋಸೆನ್ಸರ್ಸಿಂದ ಗೊತ್ತಾಗುತ್ತೆ. ಅದನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಗೆ ತೋರಿಸಂಗೆ VIP ವಾರ್ಡ್ಸು, ICU ಮೇನ್ ಕ್ರಿಟಿಕಲ್ ಏರಿಯಾಗಳಲ್ಲಿ ಅವ್ರು ಇವಾಗ ಇಂಟ್ರೊಡ್ಯೂಸ್ ಮಾಡಿ ನೆಕ್ಸ್ಟ್ ಹಂತದಲ್ಲಿ ಹೋಲ್ ಹಾಸ್ಪಿಟಲ್ ಕವರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಉಪನಿರ್ದೇಶಕರಾದ ಡಾಕ್ಟರ್ ಶ್ರೀವಿದ್ಯಾ, ಎಸ್ಎಸ್ಎಂ ಆಸ್ಪತ್ರೆಯ ಸಿಇಒ ಡಾಕ್ಟರ್ ವಿನಾಯಕ್, ಡಾಕ್ಟರ್ ಸುಧೀರ್, ಡಾಕ್ಟರ್ ಗಿರೀಶ್, ಡಾಕ್ಟರ್ ಸೋಮನಾಥ್ ಉಪಸ್ಥಿತರಿದ್ದರು. ಹಾಸನದಲ್ಲಿ ನೂತನವಾಗಿ ದಿ ಹೋಮ್ ಫರ್ನಿಚರ್ ಶೋರೂಮ್ ಶೀಘ್ರದಲ್ಲೇ ತೆರೆಯಲಿದ್ದು, ಇದರ ಪ್ರಚಾರ ವಾಹನಕ್ಕೆ ಮಳಿಗೆಯ ಮಾಲೀಕರಾದ ರಫಿ ಚಾಲನೆ ನೀಡಿದರು. ಇದರಂದು ನೂತನವಾಗಿ ಉದ್ಘಾಟನೆಗೊಳ್ಳಲಿರುವ ದಿ ಹೋಮ್ ಫರ್ನಿಚರ್ ಶೋರೂಂನಿಂದ ಆರಂಭಿಕವಾಗಿ ವಿವಿಧ ಆಫರ್ಗಳನ್ನು ನೀಡಲಾಗುತ್ತಿದೆ. ಇದೆಲ್ಲ ಮಾಹಿತಿಗಳು ಹಾಸನ ನಗರದ ಜನತೆಗೆ ತಿಳಿಯಪಡಿಸಲು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಿದ ರಫಿಯವರು, ತಮ್ಮ ಮಳಿಗೆಯಲ್ಲಿ ಉತ್ತಮ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳು ಸಿಗಲಿವೆ ಎಂದರು. ಮಾತನಾಡಿ, ದಿ ಹೋಮ್ ಫರ್ನಿಚರ್ ಶೋರೂಮ್ ಸ್ಟೇಡಿಯಂ ಎದುರಿನ ಸಾಲಗಾಮೆ ರಸ್ತೆಯಲ್ಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಿರಿ ಎಂದು ಹೇಳಿದರು. ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಈಸ್ ಓಪನಿಂಗ್ ಫಾರ್ ದ ಹಾಸನ್ ಪೀಪಲ್ ಆನ್ 13th of January 2024.
So we have a wide collections of furniture for sofa, corner sofa, wardrobe, each and what all items you need for your home, we all have it. Inaugurate our function on 13th of January, and we all invite you to our function, and we all hope you will come and enjoy with us. ಈಗ ಓಪನ್ ಆಗೋ ನಮ್ಮ ಅತಿ ದೊಡ್ಡ ಶೋರೂಮು ದಿ ಹೋಮ್ ಫರ್ನಿಚರ್ಸು. ಅದೇ ಥರ ಈ ತಿಂಗಳು ಜನವರಿ 13ಕ್ಕೆ ನಮ್ಮದು ಶಾಪ್ ಓಪನಿಂಗ್ ಸೆರೆಮನಿ. ಅದಕ್ಕೋಸ್ಕರ ನಿಮಗೆ ಆಫರ್ ಸಮೇತ ಇದೆ ನಮ್ಮದರಲ್ಲಿ. 99,000 ರೂಪಾಯಿ ಕೊಟ್ಟರೆ ನಿಮಗೆ ಹೊಸ ಮನೆಗಿರೋ ಪ್ರತಿಯೊಂದು ಐಟಮ್ಸು ನಮ್ಮಲ್ಲಿ 99,000 ರೂಪಾಯಿ ಮಿನಿಮಮ್, ಅದು ಈ ತಿಂಗಳು ಲಾಸ್ಟ್ವರೆಗೂ ನಮ್ಮಲ್ಲಿ ಲಭ್ಯವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹುಟ್ಟಿದ ಮಗುವನ್ನು ಸಾಕಲು ಸಾಧ್ಯವಾಗದೆ ಮಾರಾಟ ಮಾಡಲು ಯತ್ನಿಸಿದ ತಾಯಿ ಸೇರಿ ಐವರ ಬಂಧನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಹೇಳಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಿಡುಗಡೆಗೆ ಆಗ್ರಹಿಸಿ ಹಾಸನದಲ್ಲಿ ಪಂಜಿನ ಮೆರವಣಿಗೆ. ಮತ್ತು January 5-11 ಗಮಕ ಹಬ್ಬ ಕವಿ ನಮನ, ಕರ್ನಾಟಕ ಗಮಕ ಕಲಾ ಪರಿಷತ್ ಜಿಲ್ಲಾಧ್ಯಕ್ಷರಾದ ಕಲಾಶ್ರೀ ಗಣೇಶ್ ಉಡುಪ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.